ಭಾರಿ ಮಳೆಗೆ 3 ಅಡಿ ಆಳಕ್ಕೆ ರಸ್ತೆ ಪಕ್ಕದಲ್ಲೇ ರಸ್ತೆ ಕುಸಿದಿರುವಂತದ್ದು ಮೆಟ್ರೋ ಪಕ್ಕದಲ್ಲೇ ಎಸ್ ನಾವು ನೋಡ್ತಾ ಇದ್ವಿ ವಿಷುವಲ್ಸ್ ಅಲ್ಲಿ ರಸ್ತೆ ಪಕ್ಕದಲ್ಲೇ 3 ಅಡಿಗಳಷ್ಟು ರಸ್ತೆ ಕುಸಿತವಾಗಿದೆ ಪಿಲ್ಲರ್ ನಂಬರ್ 489 ಇದರ ಬುಡದಲ್ಲೇ 3 ಅಡಿ ಆಳಕ್ಕೆ ರಸ್ತೆ ಕುಸಿದಿರುವಂತದ್ದು ಇದು ಯಾರ ಗಮನಕ್ಕೂ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದರೂ ಕೂಡ ಈ ರೀತಿ ಅಜಾಗರೂಕತೆಯಿಂದ ವರ್ತಿಸ್ತಾ ಇದ್ದಾರಾ ಗೊತ್ತಿಲ್ಲ ಆದರೆ 3 ಅಡಿ ರಸ್ತೆ ಕುಸಿತವಾಗಿದೆ ಎಸ್ ಆ ವಿಷುವಲ್ಸ್ ಅಲ್ಲಿ ನಾವು ನೋಡ್ತಾ ಇದೀವಿ ಮೆಟ್ರೋ ಪಿಲ್ಲರ್ ಪಕ್ಕದಲ್ಲೇ ಪಿಲ್ಲರ್ 489 ಆ ಒಂದು ಪಕ್ಕದಲ್ಲೇ ಪಿಲ್ಲರ್ ಪಕ್ಕದಲ್ಲೇ ರಸ್ತೆ ಕುಸಿತವಾಗಿದೆ ಇದು ಮೈಸೂರು ರಸ್ತೆ ಮೆಟ್ರೋ ಸ್ಟೇಷನ್ ಬಳಿ ಇರುವಂತ ಪಿಲ್ಲರ್ ಹಾಗಾಗಿ ಈಗ ಯಾರೆಲ್ಲ ಆ ಒಂದು ಮಾರ್ಗದಲ್ಲಿ ಸಂಚಾರ ಮಾಡ್ತಾರೋ ಒಮ್ಮೆ ಯೋಚಿಸಬೇಕಾಗುತ್ತೆ ನಮ್ಮ ಮೆಟ್ರೋ ಎಷ್ಟು ಸೇಫ್ ಹಾಗೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ನಮ್ಮ ಮೆಟ್ರೋ ನಿಜಕ್ಕೂ ಸೇಫ್ ಆಗಿದ್ಯಾ ಪಿಲ್ಲರ್ ಗಳನ್ನ ಸರಿಯಾದ ಒಂದು ಕ್ರಮಬದ್ಧವಾಗಿ ಯಾವುದೇ ಒಂದು ರೀತಿಯಲ್ಲಿ ಹಾನಿ ಉಂಟಾಗದೇ ಇರೋ ರೀತಿಯಲ್ಲಿ ಕಟ್ಟಿದಾರ ಯಾಕಂದ್ರೆ ಪಿಲ್ಲರ್ ಪಕ್ಕದಲ್ಲೇ ರಸ್ತೆ ಕುಸಿತವಾಗಿದೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಂಜುನಾಥ್ ಅಲ್ಲಿ ರಸ್ತೆ ಕುಸಿತವಾಗಿದ್ರೂ ಕೂಡ ಅದು ಮೆಟ್ರೋ ಪಕ್ಕದಲ್ಲೇ ಪಿಲ್ಲರ್ ಪಕ್ಕದಲ್ಲೇ ಈ ರೀತಿ ಕುಸಿತವಾಗಿರುವಂತದ್ದು ಯಾರ ಗಮನಕ್ಕೂ ಬಂದಿಲ್ವಾ ಅಥವಾ ಗಮನಿಸಿದ್ರೂ ಕೂಡ ಸುಮ್ಮನಿದ್ದಾರಾ ಅಮುದ್ ಕಂತಿ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಜೊತೆಗೆ ಕಳೆದ ರಾತ್ರಿ 10 ಗಂಟೆಗೆ ಅಥವಾ 8 ಗಂಟೆಗೆ ಶುರುವಾಗಿರುವಂತ ಮಳೆ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಜಿಟಿ ಜಿಟಿ ಮಳೆ ಅನ್ನೋ ತರ ರೀತಿಯಲ್ಲಿ ಬರ್ತಾ ಇದೆ ಹೀಗಾಗಿ ವಾಹನ ಸವಾರರಿಗೆ ಕೂಡ ತೊಂದರೆ ಆಗ್ತಿದೆ ಇದರ ನಡುವೆ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇರುವಂತ ಮೆಟ್ರೋ ಮಾರ್ಗದ ಒಂದು ಪಿಲ್ಲರ್ ಗೆ 489 ಪಿಲ್ಲರ್ ಏನಿದೆಯೋ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ಯಾಂಪಸ್ ಏನಿದೆಯೋ ಅದಕ್ಕೆ ಅದರಿಂದ ಹಿಂದೆ ಇರುವಂತ ಮೆಟ್ರೋ ಪಿಲ್ಲರ್ 489 ಮೆಟ್ರೋ ಪಿಲ್ಲರ್ ಬಳಿ ರಸ್ತೆಗೆ ಅಂಟಿಕೊಂಡಿರುವಂತ ಪಿಲ್ಲರ್ ಬಳಿ ಸುಮಾರು ಒಂದು 3 ಅಡಿ ಎಷ್ಟು ಮಣ್ಣು ಕುಸಿದಿರುವಂತದ್ದು ಗಂಡಾಂತರಕ್ಕೆ ಕಾರಣ ಆಗ್ತಿದೆಯಾ ಅನ್ನುವಂತದ್ದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ ನಾವು ದೃಶ್ಯಗಳಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೋಡ್ತಾ ಹೋಗಬಹುದು ಈ ಒಂದು ಪಿಲ್ಲರ್ ಬಳಿ 489 ಪಿಲ್ಲರ್ ಏನಿದೆಯೋ ಮೆಟ್ರೋ ಮೈಸೂರು ಮಾರ್ಗ ರಸ್ತೆಯಲ್ಲಿ ಇರುವಂತ ಈ ಒಂದು ಪಿಲ್ಲರ್ ಜೊತೆಗೆ ಜ್ಞಾನಭಾರತಿ ಕ್ಯಾಂಪಸ್ ಏನಿದೆಯೋ ಆ ಒಂದು ನಿಲ್ದಾಣದ ಬಳಿಯಿಂದ ಸ್ವಲ್ಪ ಹಿಂದಕ್ಕೆ ಇರುವಂತ ಈ ಒಂದು ಮೆಟ್ರೋ ಪಿಲ್ಲರ್ ಬಳಿ ನೋಡ್ತಾ ಹೋಗಬಹುದು ಸುಮಾರು ಒಂದು 3 ಅಡಿ ಪಿಲ್ಲರ್ ಗೆ ಅಂಟಿಕೊಂಡಿರುವಂತ ರಸ್ತೆಯಲ್ಲೇ 3 ಅಡಿ ರಸ್ತೆ ಕುಸಿದಿರುವಂತದ್ದಿಂದಾಗಿ ಸಾಕಷ್ಟು ತೊಂದರೆ ಈಡಾಗುತ್ತೆ ಅನ್ನುವಂತದ್ದು ಕೂಡ ಒಂದಷ್ಟು ತಜ್ಞರ ಮಾತಾಗಿದೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಒಂದು ಸ್ಥಳದಲ್ಲಿ ಸದ್ಯಕ್ಕೆ ಸಂಬಂಧಪಟ್ಟ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಇನ್ನೂ ಬಂದಿಲ್ಲ ಜೊತೆಗೆ ಮೆಟ್ರೋ ಪಿಲ್ಲರ್ ನ ಸನಿಹದಲ್ಲೇ ಇರುವಂತ ಈ ಒಂದು ಹಳ್ಳ ಏನಿದೆಯೋ ಹಳ್ಳ ಸಂಬಂಧಪಟ್ಟಕ್ಕೆ ಮೆಟ್ರೋ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿಲ್ಲ ಜೊತೆಗೆ ಮೆಟ್ರೋ ಮೂಲಗಳಿಂದ ಸದ್ಯದ ಮಾಹಿತಿ ಪ್ರಕಾರ ನೋಡೋದಾದ್ರೆ ಸುಮಾರು ಈ ಒಂದು ಪಿಲ್ಲರ್ ಏನಿದೆಯೋ ಸುಮಾರು 20 ಅಡಿ ಆಳದಲ್ಲಿ ಕಟ್ಟುನಿಟ್ಟಾಗಿ ಎಲ್ಲಾ ಕ್ರಮಗಳನ್ನು ವಹಿಸಿ ಪಿಲ್ಲರ್ ಅನ್ನು ನಿರ್ಮಾಣ ಮಾಡಲಾಗಿರುತ್ತೆ ಈ ಒಂದು ಸಣ್ಣ ಏನು ಒಂದು ಹಳ್ಳ ಇದೆಯೋ ಆಳದಿಂದ ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಲ್ಲ ಒಂದು ವೇಳೆ ಮಳೆ ಜಾಸ್ತಿ ಆದ್ರೆ ಪಿಲ್ಲರ್ ಪಕ್ಕದಲ್ಲೇ ಇನ್ನಷ್ಟು ಹಳೆ ಬೀಳಬಹುದು ಎನ್ನುವಂತದ್ದು ಕೂಡ ಇದೆ ಈ ಕಾರಣದಿಂದಾಗಿ ಮೆಟ್ರೋ ಪಿಲ್ಲರ್ ಅಧಿಕಾರಿಗಳಾಗಬಹುದು ಮೆಟ್ರೋ ಸಂಬಂಧಪಟ್ಟ ಹಾಗೆ ಅದೇ ಒಂದು ರೀತಿಯಾದಂತಹ ತಜ್ಞರು ಕೂಡ ಸ್ಥಳಕ್ಕೆ ಬಂದಿಲ್ಲ ಒಂದು ವೇಳೆ ಇವತ್ತು ರಾತ್ರಿ ಏನಾದರೂ ನಿರಂತರವಾಗಿ ಮಳೆ ಸುರಿದ್ರೆ ಈ ಒಂದು 3 ಅಡಿಯ ಆಳ ಏನಿದೆ ಪಿಲ್ಲರ್ ಪಕ್ಕದಲ್ಲೇ ಆಳ ಏನು ಕಾಣುತ್ತಿದೆಯೋ ಈ ಆಳ ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಈ ಒಂದು ವೇಳೆ ಹೆಚ್ಚಾದ್ರೆ ಮಳೆ ಜಾಸ್ತಿ ಆದ್ರೆ ರಸ್ತೆ ಪಕ್ಕದಲ್ಲೇ ಹೋಗ್ತಿರುವಂತಹ ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ಯಾಕಂದ್ರೆ ಈ ಒಂದು ರಸ್ತೆ ಮೈಸೂರು ಮಾರ್ಗವಾಗಿ ಸಾಕಷ್ಟು ವಾಹನಗಳು ಕೂಡ ಹೋಗ್ತವೆ ಬೆಳಗ್ಗೆ ಇಂದ ಸಂಜೆ ಇಡಿ 24 ಗಂಟೆಯಿಂದಲೂ ಕೂಡ ಸಾಕಷ್ಟು ವಾಹನಗಳು ಕೂಡ ಸಂಚಾರ ಮಾಡುತ್ತಿರ್ತವೆ ಅದರಲ್ಲೂ ಬಿಎಂಟಿಸಿ ಆಗಬಹುದು ಕೆಎಸ್ಆರ್ಟಿಸಿ ಆಗಬಹುದು ಬೃಹತ್ ಆದಂತಹ ಲಾರಿಗಳಾಗಬಹುದು ದ್ವಿಚಕ್ರ ವಾಹನಗಳಾಗಬಹುದು ನಿರಂತರವಾಗಿ 24 ಗಂಟೆ ಇಂಟು 7 ಅನ್ನೋ ರೀತಿಯಲ್ಲಿ ವಾಹನಗಳು ಕೂಡ ನಿರಂತರವಾಗಿ ಹೋಗ್ತಾ ಇರುತ್ತೆ ಈ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು ನಾವು ಪಿಲ್ಲರ್ ಪಕ್ಕದಲ್ಲೇ ರಸ್ತೆ ಇದೆ ರಸ್ತೆ ಪಕ್ಕದಲ್ಲೇ ಸುಮಾರು ಒಂದು 3 ಅಡಿ ಆಳಕ್ಕಿಳಿರುವಂತ ಒಂದು ಹಳ್ಳ ಇದೆ ಹಳ್ಳ ಪಕ್ಕದಲ್ಲೇ ವಾಹನ ಸಂಚಾರ ಕೂಡ ಆಗ್ತಿರುವಂತದನ್ನ ನೋಡ್ತಾ ಹೋಗಬಹುದು ಒಂದು ವೇಳೆ ಈ ಒಂದು ಹಳ್ಳಕ್ಕೆ ಇದೇ ರೀತಿಯಂತ ನೀರು ಅರಿವು ಜಾಸ್ತಿ ಆದ್ರೆ ಇನ್ನಷ್ಟು ರಸ್ತೆ ಕುಸಿಯುವಂತ ಸಾಧ್ಯತೆ ಇದೆ ಜೊತೆಗೆ ಈ ಒಂದು ರಸ್ತೆ ಕುಸಿತ ಜೊತೆಗೆ ಎಷ್ಟು ಅಗಲ ಆಗಿದೆ ಇನ್ನಷ್ಟು ಅಗಲ ಆಗುವಂತ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಸುರಿದಿರುವಂತ ಈ ಒಂದು ಮಳೆಗೆ ಈ ಒಂದು ಅನಾಹುತ ಆಗ್ತಿದೆ ಜೊತೆಗೆ ಈ ಒಂದು ಅನಾಹುತ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಸಾಧ್ಯತೆ ಇರುವಂತ ಕಾರಣದಿಂದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಪರಿಶೀಲನೆ ನಡೆಸಬೇಕು ಜೊತೆಗೆ ಹಳ್ಳ ಏನಾಗಿದೆ ಹಳ್ಳವನ್ನ ಮುಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿರುವಂತದ್ದು ಮಧುಕಾಂತಿ ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ